ಹರಿ ಓಂ, ಅವರ ಹತ್ರ ನಮಸ್ಕಾರ. ನನಗೆ ಮರಗಳಂದರೆ ತುಂಬ ಅಂದರೆ ತುಂಬ ಇಷ್ಟ. ನಾನು ನನ್ನ ಮನೆ ಅಳತೆ 10 ಅಡಿ ಅಗಲ ಇದೆ, ಅದರೊಳಗೆ ಮರ ಬಿಟ್ಟು ನಾನು ಮನೆ ಕಟ್ಟಿದ್ದೀನಿ. ತುಂಬ ಜನ ಹೇಳಿದರು ಮರ ಕಡಿದ್ಬಿಡ್ರಿ ಅಂತೇಳಿ. ನಾನು ಒಂದು ಎಲೆ ಕೂಡ ತೆಗೆದಿಲ್ಲ, ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತೇಳಿ ಈ ಫೋಟೋನ ಹಾಕಿದ್ದೀನಿ. ತುಂಬ ವರ್ಷಗಳಿಂದ ನಿಮ್ಮ ಎಲ್ಲ ವಿಡಿಯೋಸನ್ನು ನೋಡ್ತಾ ಇದ್ದೀನಿ. ನಮಸ್ಕಾರ. ಸಾರ್ಥಕವಾಯ್ತಪ್ಪೇ ಈ ಬದುಕು ನಿಂದು. ನಿನ್ನಂಥವ್ರು ಭೂಮಿ ಮೇಲಿರೋದ್ರಿಂದನೇ ಭೂಮಿಗೆ ಇನ್ನೂ ನಾನು ಸುತ್ತಿ ಸುತ್ತಿ ಬದುಕೋಣ ಅಂತ ಅನಿಸುತ್ತೆ. ಎಂಥ ಒಳ್ಳೆ ಆಲೋಚನೆ ನೋಡು. ಇರೋ 10 ಅಗಲದ ಮನೆ, 10 ಅಡಿ ಅಗಲದ ಮನೇಲಿ ಇರೋ ಮರನ ಉಳಿಸ್ಕೊಂಡಿದೀಯಾ? ನಿನಗೆ ಗೊತ್ತಿಲ್ಲ ನೀನು ಏನು ಉಳಿಸ್ಕೊಂಡಿದೀಯಾ ಅಂತ. ಇವತ್ತೆಲ್ಲ 10, 20, 100, 200, 300 ಸಿಲಿಂಡರ್ ಕೊಟ್ಟ ತಕ್ಷಣ ನಾನು ನಾನು ಅಂತ ಹೆಸರು ಹಾಕ್ಕೊಳ್ಳೋರು, ಅನ್ನ ಕೊಟ್ಟು ನಾನು ಹಣ್ಣು ಕೊಟ್ಟೆ ಹಣ್ದು ಕೊಟ್ಟೆ ಅಂತ ಹೇಳ್ಕೊಳ್ಳೋ ಜನ ಇರೋವಾಗ, ಆ ದಿನನಿತ್ಯ 4 ಕೋಟಿ ರೂಪಾಯಿಯಷ್ಟು ಆಕ್ಸಿಜನ್ ಕೊಡೋ ಮರನ ನಿಷ್ಕರುಣೆಯಿಂದ ಕಡಿದು ಬಿಸಾಕ್ಬಿಡ್ತಾರೆ. ಪ್ರತಿ ಮರನೂ ನಮ್ಮ ದೇಶದ ಪ್ರತಿಯೊಬ್ಬ ಕೋಟ್ಯಾಧಿಪತಿಗಿಂತ ಹೆಚ್ಚು ಕಣ. ಕೋಟಿಗಟ್ಟಲೆ ಆಕ್ಸಿಜನ್ ಕೊಡುತ್ತೆ, ಹಣ್ಣು ಹಂಪಲು ಕೊಡುತ್ತೆ, ತನ್ನ ಹೆಸರನ್ನ ಹೇಳ್ಕೊಳ್ಳೋದಿಲ್ಲ. ಕೊಲ್ಲುವಾಗಲೂ ಕೊಲ್ಲಬೇಡ್ರೋ, ನಾನು ನಿಮ್ಗೆ ಇದು ಕೊಟ್ಟಿದ್ದೀನಿ ಅದು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ. ಅದು ಅಂತಹ ಮರಗಳ ಅಂತರಂಗ ಸಂವೇದನೆಯನ್ನು ಅರಿತ ನೀನು ದೇವರಂತ ಮನುಷ್ಯ ಕಣೋ, ನಿನಗೆ ಅಹೋರಾತ್ರ ಸಿರಬಾಗಿ ವಂದಿಸುತ್ತಾನೆ, ನಿನ್ನ ಕಾಲು ಮುಟ್ಟಿ ವಂದಿಸುತ್ತಾನೆ. ನಿನ್ನಂತಹವರು ಸಂಖ್ಯೆ ಕೋಟಿ ಶತಕೋಟಿಯಾಗಲಿ, ನಮ್ಮ ಪ್ರಪಂಚ ಉದ್ಧಾರ ಆಗಲಿ. ಧನ್ಯವಾದ ಅಹೋರಾತ್ರ. ಅಹೋರಾತ್ರ, ತಮ್ಮ ಚರಣಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಯಾವುದೇ ರೀತಿ ಸಾಲ ಮಾಡಿ ಮನೆ ಕಟ್ಟಿಲ್ಲ. ನಿಮ್ಮ ಎಲ್ಲ ವಿಡಿಯೋಗಳನ್ನು ತುಂಬ ದಿವಸದಿಂದ ನೋಡ್ತಾ ಇದ್ದೀನಿ. ಫಾಲೋವರ್ಸ್ ಅಂತ ಹೇಳೋಕ್ಕಾಗಲ್ಲ, ನಿಮ್ಮ ನನ್ನ ಶಿಷ್ಯ ಅಂತಲೇ ಹೇಳ್ಬೋದು. ತುಂಬ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮ ಚರಣಗಳಲ್ಲಿ. ನನ್ನ ನಂತ ಕೋಟಿ ಕೃತಜ್ಞತೆಗಳು. ನಿಮ್ಮಂಥವ್ರು ಭೂಮಿ ಮೇಲಿರೋದಕ್ಕೆ ಎಷ್ಟೋ ಜನ ತಿದ್ದಿ ನಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಸ್ಕಾರ.